ಹಾಯ್ ಹಾಯ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಿಮಗೆ ನಾನು ರುಚಿಕರವಾದ ಕಬಾಬ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಗರಿ ಗರಿ, ರುಚಿ ರುಚಿ, ನೋಡಿ ಬರುವ. ಇವತ್ತು ನಿಮಗೆ ನಾನು ಮನೆಯಲ್ಲೇ ನಾವು ತಯಾರು ಮಾಡಿದ ಪುಡಿಯಿಂದ ಹೋಟೆಲ್ ಶೈಲಿಯ ರುಚಿಕರವಾದ ಗರಿ ಗರಿ ಕಬಾಬ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ನಾನು ಎರಡು ಐಟಮ್ ಮಾತ್ರ ಅಂಗಡಿಗೆ ತಗೊಂಡಿದ್ದೀನಿ. ಒಂದು ಜೋಳದ ಪುಡಿ, ಕಾರ್ನ್ ಫ್ಲೋರ್, ಇನ್ನೊಂದು ಬಂದು ಕಬಾಬ್ ಪುಡಿ ಸ್ವಲ್ಪ. ಬಾಕಿಯೆಲ್ಲ ನನ್ನ ಹೋಮ್ ಮೇಡ್ ಪೌಡರ್. ಇದು ಎಲ್ಲರೂ ನೀವು ಮನೆಯಲ್ಲಿ ಮಾಡಿ ನೋಡಬೇಕು. ಇವಾಗ ಚಿಕನ್ ತಗೊಂಡು ನಾನು ಒಂದೊಂದೇ ಚಿಕನ್ ಪೀಸ್ ತೊಳೆದು ಕ್ಲೀನ್ ಮಾಡಿ ಶುಚಿಯಾಗಿ ಇಟ್ಟಿದ್ದೀನಿ. 5 ನಿಮಿಷ ಅರಶಿನ ಪುಡಿ ಬೆರೆಸಿಡಿ ಚಿಕನ್, ಅದು ಸ್ಮೆಲ್ ಬರೋದಕ್ಕೋಸ್ಕರ. ಈಗ ನಾನೇ ತಯಾರು ಮಾಡಿದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1¼ ಸ್ಪೂನಷ್ಟು ನಾನು ಹಾಕಿದ್ದೀನಿ. ಮಸಾಲೆ ಯಾವುದು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇದರಲ್ಲಿ 1/2 ಕಿಲೋ ಚಿಕನ್, 2 ಚಿಟಿಕೆಯಷ್ಟು ಕರಿಮೆಣಸು ಕಾಳು ಪುಡಿ ಇದೆ, ಜೀರಿಗೆ 2 ಚಿಟಿಕೆ, ಆಮೇಲೆ ಗರಂ ಮಸಾಲೆ 2 ಚಿಟಿಕೆ, 1¼ ಸ್ಪೂನಷ್ಟು ಕಾರ್ನ್ ಫ್ಲೋರ್, ಸ್ವಲ್ಪ ಉಪ್ಪಾಕಿ, ಯಾಕೆಂದರೆ ಸ್ಪೆಷ್ ಮಸಾಲೆಯಲ್ಲಿ ಪುಡಿಯಲ್ಲಿ ಸ್ವಲ್ಪ ಉಪ್ಪಿದೆ, ಹಾಗಾಗಿ ಸ್ವಲ್ಪ ಉಪ್ಪಾಕಿ. ಈಗ 1½ ಸ್ಪೂನು ಸ್ಪೆಷ್ ಮಸಾಲೆ ಹಾಕಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಮೊಟ್ಟೆ, ಮೊಸರು ಇದೆಲ್ಲ ಹಾಕೋರಿದ್ದಾರೆ, ಹಾಕಿದ್ರು ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಿದರೆ ಕಬಾಬ್ ಎಣ್ಣೆಯನ್ನು ಹೀರಿಕೊಳ್ಳುತ್ತೆ. ನಾನು ಹಾಕ್ತಾಯಿಲ್ಲ. ಮೊಸರು ಮೊಟ್ಟೆ ಸೇರಿಸೋದಕ್ಕೆ ನಾನು ಒಂಚೂರು ನೀರು ಹಾಕ್ತಾಯಿದ್ದೀನಿ. ಮೊಸರು ಮೊಟ್ಟೆ ಸೇರಿಸಿದರೆ ನೀರು ಹಾಕುವಾಗಿಲ್ಲ. ಹೀಗೆ 1¼ ಅವರ್ ಇಡಿ ಫ್ರೀಸರ್ ಒಳಗೆ ಇಟ್ಟರು ಆಗ್ಬೋದು, ಹಾಗೆ ಇಟ್ಟರೂ ಪರವಾಗಿಲ್ಲ. ಇದು ಟೆಂಡರ್ ಆಗಿದ್ದಕ್ಕೆ ಸ್ಮೂತ್ ಬರುತ್ತೆ. ಇದು ನೋಡಿ, ತುಂಬ ಗಟ್ಟಿ ಪೇಸ್ಟ್ ಮಾಡಿದ್ರೂ ಚೆನ್ನಾಗಿರೋದಿಲ್ಲ, ಒಂಚೂರು ನೀರು ಹಾಕಬೇಕು. ಆಗ ಮೊಟ್ಟೆ ಮೊಸರು ಹಾಕಿದರೆ, ಬೇಕಂದರೆ ಮಾತ್ರ ಮೊಟ್ಟೆ ಅಥವಾ ಮೊಸರು ಜಾಸ್ತಿ ಹಾಕಿದರೆ ಚಿಕನ್ ಬಣ್ಣ ಕಪ್ಪು ಕಪ್ಪಾಗುತ್ತೆ. ಅದು ಹಾಕಿದ್ರೂ ಸ್ವಲ್ಪನೇ ಹಾಕಿ ನೋಡಿ. ಇದು ನಾನು 1 ಅವರ್ ನಾನು ಈಗ ಇಡ್ತೀನಿ. ನನಗೆ ಏನೇ ಮಾಡುವಾಗ ತುಂಬ ಬೇಸರ ಆಗುತ್ತೆ, ತಿನ್ನಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆಂದರೆ ನನಗೆ ಏನೋ ತಿನ್ನುವಾಗಲೂ ತಮ್ಮ ನೆನಪಾಗುತ್ತೆ. ಇದೀಗ ನನ್ನ ಮಕ್ಕಳು ತಂದಾಗ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲಲ್ವ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ನನಗೇನೋ, ನನಗೆ ಗಂಟಲಿಂದ, ನನ್ನ ತಮ್ಮನ ಬಗ್ಗೆ ಯೋಚನೆ ಮಾಡಿದಾಗ ಗಂಟಲಿಂದ ಇಳಿಯೋದಿಲ್ಲ ನನಗೆ. ಯಾಕಂದರೆ ಅವನಿಗೆ ನನ್ನ ಹಾಗೆ ತಿನ್ನೋದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್, ಹಾಗಾಗಿ ಅವನ ಬಿಟ್ಟು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಹಾಗಂತ ನಾನು ಇಲ್ಲಿ ಮನೆಯಲ್ಲಿ ಮಾಡದಿರಲಿಕ್ಕಾಗಲ್ಲ, ಮಾಡಲೇಬೇಕು. ನನ್ನ ಕೆಲಸ, ನನ್ನ ಡ್ಯೂಟಿ ಮಾಡಲೇಬೇಕಲ್ವ. ನಾನು ಹೀಗೆ 1 ಗಂಟೆ ಹೀಗೆ ಇರಲಿ, ಆಮೇಲೆ ಫ್ರೈ ಮಾಡಿ ತೋರಿಸ್ತೀನಿ ನಾನು. ಹೋಟೆಲ್ಗಿಂತಲೂ ಚೆನ್ನಾಗಿ ಬರುತ್ತೆ, ಆಮೇಲೆ ಹೆಲ್ತಿ, ಟೇಸ್ಟಿ ಯಾವುದು, ಹೆಲ್ತಿ ಯಾವುದು, ಯಾವುದು ಪುಡಿ ಇಲ್ಲಲ್ಲ. ಸ್ವಲ್ಪ ಸ್ಪರ್ಶ ಪುಡಿ ಹಾಕಿದ್ದೀನಿ, ಅದು ಬಿಟ್ಟರೆ ಒಂಚೂರು ಜೋಳದ ಪುಡಿ, ಅದೆಲ್ಲ ಮನೆಯಲ್ಲಿ ನಾವು ಮಾಡಲಿಕ್ಕಾಗಲ್ಲಲ್ವಾ. ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ, ಕಸ್ತೂರಿ ಮೇಥಿ ಜಾಸ್ತಿ ಹಾಕಬೇಡಿ, ಲೂಸ್ ಮೋಷನ್ ಆಗುತ್ತೆ. ಆಮೇಲೆ ಕರಿಬೇವು ಎಲೆ ಇದೆ ಅಲ್ವಾ, ಅದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ಳಿ, ಅದು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪನ್ನೆಲ್ಲ ತೊಳೆದು ಮನೆಯಲ್ಲಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಳ್ಳಿ, ಈ ಥರ ಕಬಾಬ್ ಎಲ್ಲ ಮಾಡಲಿಕ್ಕೆ ಆಗುತ್ತೆ. ಫ್ರೈ ಮಾಡುವ 5 ನಿಮಿಷಕ್ಕೆ ಮೊದಲು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕಿ, ಮೊದಲೇ ಹಾಕಿದರೆ ಕಹಿ ಬರುತ್ತೆ. ಮೊಸರು ಹಾಕಿದರೆ ನಿಂಬೆಹಣ್ಣು ಜ್ಯೂಸ್ ಹಾಕ್ಲಿಕ್ಕೆ ಹೋಗಬೇಡಿ, ಒಟ್ಟಲ್ಲಿ ಸ್ವಲ್ಪ ಹುಳಿ ಸಿಗಬೇಕು. ಅದೇ ಮೊಸರಲ್ಲಿ ಅಥವಾ ವಿನೆಗರಲ್ಲಿ ಅಥವಾ ನಿಂಬೆಹಣ್ಣಲ್ಲಿ ಸಿಕ್ಕಿದರೆ ಯಾವುದಾದ್ರೂ ಒಂದು ಮಾತ್ರ ಬಳಸಿ. ಫುಡ್ಡಲ್ಲಿ ಅನಾವಶ್ಯಕ ಬಣ್ಣ ಅಥವಾ ಅಜಿನಮೊಟೋ ಇದೆಲ್ಲ ಬಳಸಬೇಡಿ, ತುಂಬ ಆರೋಗ್ಯಕ್ಕೆ ಕೆಟ್ಟದು. ಹಾಗಾಗಿ ಅದು ಯಾಕೆ ಬಳಸ್ತಾರೋ ನನಗೆ ಇನ್ನೂ ಗೊತ್ತಿಲ್ಲ. ಕಲರ್ ಇದ್ಕೊಂಡು ಏನು ಮಾಡಲಿಕ್ಕಿದೆ ಅಂತ ಅದೂ ಗೊತ್ತಿಲ್ಲ. ನೋಡಿ, ಇದಕ್ಕೆ ಯಾವುದೇ ಬಣ್ಣ ಹಾಕಿಲ್ಲ, ಇದು ನ್ಯಾಚುರಲ್ ಆಗಿಲ್ವ? ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಎಣ್ಣೆ ಬಿಸಿಯಾಗಿದೆ, ರುಯ್ಯ ಅಂತ ನಾನು ಕಬಾಬನ್ನ ಬಿಡ್ತೀನಿ. ಯಾವಾಗಲೂ ನಾನು ಯಾವುದೇ ಎಣ್ಣೆಗೆ ಹಾಕುವಾಗ ನಾನು ಫ್ಲೇಮನ್ನು ತುಂಬ ಚಿಕ್ಕದಾಗಿಡ್ತೀನಿ. ನನಗೆ ಬೆಂಕಿದೆಲ್ಲ ತುಂಬ ಜಾಗ್ರತೆ ಮತ್ತು ಭಯ ಸ್ವಲ್ಪ ಜಾಸ್ತಿ. ಹಾಗಾಗಿ ಇದು ಎಣ್ಣೆ ಬಿಸಿಯಾದ ಕೂಡಲೇ ಸ್ವಲ್ಪ ಇದು ಹಾಕುವಾಗ ಸಿಮ್ಮಲ್ಲಿಡಿ.
ಚಿಕನ್ ನಾವು ಹಾಕ್ತೀವಲ್ಲ, ಚಿಕನ್ ಆಗಲಿ ಬೋಂಡಾಗಲಿ ಯಾವುದೇ ಹಾಕುವಾಗ ಗರೈ ಅಂತ. ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಇದು ಮಾಮೂಲಿ ಕಬಾಬ್ ನೋಡಿ. ಡುಮ್ ಡುಮ್ ಕಬಾಬ್ ಅಂತ ಹೆಸರು ಜನ, ಡುಮ್ ಡುಮ್ ಕಬಾಬ್. ಎಲ್ಲರೂ ಬನ್ನಿ ನಮ್ಮ ಮನೆಗೆ ಊಟಕ್ಕಾಯ್ತಾ, ಕಬಾಬ್ ಮತ್ತು ಸೌತೆಕಾಯಿ ಸಾರು ಊಟ ಮಾಡೋಣ. ನನ್ನ ಈ ಕೈಯಲ್ಲಿ ಎಷ್ಟು ಸಾವಿರ ಮಂದಿ ಊಟ ಮಾಡಿದ್ದಾರೆ ಗೊತ್ತಾ, ಅದು ನಾನು ಹೇಳ್ಕೊಳ್ಳೋದಲ್ಲ, ನನಗೆ ಮನತೃಪ್ತಿ ಇದೆ. ಊಟ ಕೊಟ್ಟಿದ್ದರಲ್ಲಿ ನನ್ನ ಈ ಕೈ ಮೇಲೆ ಅಪಾರವಾದ ಗೌರವ ಇದೆ ನನಗೆ. ಈಗ ನಮ್ಮ ಯಜಮಾನರು ಈಗ ಇಷ್ಟು ಹೊತ್ತಲ್ಲಿ ಕಬಾಬ್ ಎಲ್ಲ ಕೊಟ್ಟರೆ ತಿನ್ನಲ್ಲ ಅವರು, ಎಣ್ಣೆಯಿಂದೆಲ್ಲ ಸ್ವಲ್ಪ ದೂರ, ಯಾಕಂದರೆ ಬಹಳ ಶಿಸ್ತುಬದ್ಧವಾದ ಆಹಾರ ಅವ್ರದ್ದು, ಈ ಥರ ಕಬಾಬ್ ಅದು ಇದು ಅಂತೆಲ್ಲ ತಿನ್ನಲ್ಲ. ನೋಡಿ ಇವಾಗ ಕಬಾಬ್ ಬೆಂದಿದೆ ನೋಡಿ, ಗರಿ ಗರಿಯಾದ ರುಚಿಕರವಾದ ಕಬಾಬ್ ನೋಡಿ. ಈ ಥರ ನೆಟ್ಟ ಪಾತ್ರೆಯಲ್ಲಿ ಇದನ್ನು ಹಾಕಿರಬೇಕು, ಆಗ ಎಣ್ಣೆ ಎಲ್ಲ ಸೋಸಿ ಹೋಗುತ್ತೆ. ಅಂಥ ಕಬಾಬ್ ನೋಡಿ, ಬಣ್ಣ ಇಲ್ಲ ರುಚಿ ಮಾತ್ರ, ಬಣ್ಣ ಯಾವುದೇ ಕೃತಕ ಬಣ್ಣ ನಾನು ಹಾಕಿಲ್ಲ. ನನ್ನ ಚಾನೆಲ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಬಾಯ್.